ಸಂಜೆ ಸುರಿದ ಗಾಳಿ ಸಹಿತ ಮತ್ತು ಧಾರಾಕಾರ ಮಳೆಯಿಂದಾಗಿ ರಸ್ತೆಯಲ್ಲಿ ಮಾರುದ್ದ ನೀರು ನಿಂತು ವಾಹನ ಸವಾರರು ಹೈರಾಣಾಗಿದ್ದಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ನ ಅತ್ತಿಬೆಲೆ ಸರ್ವಿಸ್ ರಸ್ತೆ ಬಳಿ ನಡೆದಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುಂಕ ವಸೂಲಿ ಮಾಡುವ ಹೆದ್ದಾರಿ ಪ್ರಾಧಿಕಾರದವರು ಸರಿಯಾದ ರಸ್ತೆಗಳನ್ನು ನೀಡದೆ ಜನರಿಗೆ ಅನಾನುಕೂಲವನ್ನು ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದರು. ಅತ್ತಿಬೆಲೆಯ ಸರ್ವಿಸ್ ರಸ್ತೆಯಲ್ಲಿ ಸಂಜೆ ಮಳೆ ಬಿದ್ದ ಪರಿಣಾಮ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಕಿರಿಕಿರಿಯನ್ನು ಅನುಭವಿಸಿದರು. ಇನ್ನು ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಅತ್ತಿಬೆಲೆ ಸರ್ವಿಸ್ ರಸ್ತೆಯಿದ್ದು ದಿನನಿತ್ಯ ಲಕ್ಷಾಂತರ ಗಾಡಿಗಳು ಸಂಚಾರ ಮಾಡುತ್ತಿವೆ. ಆದರೆ ರಾಷ್ಟ್ರೀಯ ಹೆದ್ದಾರಿಯ ಹೈವೇ ಅಥಾರಿಟಿ ಇಲಾಖೆಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇದ್ರು. ಹಾಗೆಯೇ ಹೈವೇ ರಸ್ತೆಯಲ್ಲಿ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಅಳವಡಿಸಿರುವ ಬೃಹದಾಕಾರದ ಜಾಹೀರಾತು ಫಲಕಗಳು ಗಾಳಿಗೆ ಬಿದ್ದು ಅತ್ತಿಬೆಲೆ, ಬಿದರಗುಪ್ಪೆ, ಸರ್ಜಾಪುರ ಡಿಮಾರ್ಟ್ ಹಾಗೂ ಸುಲಿಕುಂಟೆ ಬಳಿ ಜಾಹೀರಾತು ಫಲಕಗಳು ಬಿದ್ದು ಪಾದಾಚಾರಿಗಳಿಗೆ ವಾಹನ ಸಂಚಾರಕ್ಕೆ ಸಂಚಕಾರ ತಂದಿದ್ದಲ್ಲದೆ ಸಾರ್ವಜನಿಕರ ಪ್ರಾಣಗಳ ಜೊತೆ ಚಲ್ಲಾಟ ಆಡ್ತಾ ಇರುವಂಥದ್ದು. ಈ ಎಲ್ಲ ವಿಚಾರವನ್ನು ಗಮನಿಸಿದಂತಹ ಜನರು PWD ಇಲಾಖೆಗೆ ಇಡೀ ಶಾಪ ಹಾಕಿದರು. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.